ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ಸೊ ಮೈ ಸೆಲ್ಫ್ ಇಸ್ ಸುನಿಲ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್, ದೇವನಹಳ್ಳಿ. ಸೊ ಓವರ್ ಹೆಡ್ ಕಾಸ್ಟ್ ಕಂಟ್ರೋಲ್ ಸೀರೀಸ್ 5. ಸ್ನೇಹಿತರೆ, ನಾನು ಇವತ್ತು ಮೆಷಿನ್ ಅವರ್ ರೇಟ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈಗಾಗಲೇ ನಾನು ಸೆಕೆಂಡ್ರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಪ್ರಾಬ್ಲಮ್ಸು ಮತ್ತು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋಣ ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನನಗೆ ಹೇಳಿಕೊಟ್ಟಿದ್ದೆ. ಸೊ ತಾವುಗಳು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮಿಷಿನ್ ಅವರ್ ರೇಟ್ ಮೆಥಡ್, ಸೊ ಇಟ್ ರೆಫರ್ಸ್ ಟು ದಿ ಓವರ್ ರೇಟ್ಸ್ ಇನ್ಕರ್ಡ್ ಫಾರ್ ರನ್ನಿಂಗ್ ಎ ಮಿಷಿನ್ ಫಾರ್ 1 ಅವರ್. ಸೊ ಒಂದು ಗಂಟೆಯಲ್ಲಿ ಒಂದು ಮಿಷಿನ್ ರನ್ ಮಾಡಬೇಕಾದ್ರೆ ಏನೆಲ್ಲ ಎಕ್ಸ್ಪೆನ್ಸ್ ಆಗಿರುತ್ತೋ ಅದನ್ನು 1 ಅವರ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಸೊ ರಿಪೇರ್ಸ್ ಆಫ್ ಮಿಷಿನರಿ ಆಗ್ಬೋದು, ಪವರ್ ಚಾರ್ಜಸ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗ್ಬೋದು, ಮಿಷಿನ್ ಮೇಂಟೆನೆನ್ಸ್ ಚಾರ್ಜಸ್ ಆಗ್ಬೋದು, ಅಥವಾ ಕನ್ಸ್ಯೂಮಬಲ್ಸ್ ಆಗ್ಬೋದು, ಅಥವಾ ನೆಕ್ಸ್ಟು ಆಯಿಲ್ ಚಾರ್ಜಸ್ ಆಗ್ಬೋದು, ಅಥವಾ ಸೂಪರ್ವೈಸರ್ ಚಾರ್ಜ್ ಆಗ್ಬೋದು, ಅಥವಾ ಮಿಷಿನ್ ಆಪರೇಟರ್ ಸ್ಯಾಲ್ರೀಸ್ ಆಗ್ಬೋದು, ಅಥವಾ ಫ್ಯಾಕ್ಟ್ರಿ ರೆಂಟ್ ಆಗ್ಬೋದು. ಸೊ ಆಲ್ ದಿಸ್ ಎಕ್ಸ್ಪೆನ್ಸಸ್ ಏನು ಮಾಡ್ತಾರೆ, 1 ಅವರ್ಗೆ ಎಷ್ಟು ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಮಿಷಿನ್ ಅವರ್ ರೇಟ್ ಮೆಥಡ್ ಅಂತ ನಾವು ಕರಿತೀವಿ. ಸೊ ದ ಮಿಷಿನ್ ಅವರ್ ರೇಟ್ ರಿಫರ್ಸ್ ಟು ದಿ ಅಮೌಂಟ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಸೊ ಇನ್ಕರ್ಡ್ ಫಾರ್ ರನ್ನಿಂಗ್ ಎ ಮಿಷಿನ್ ಫಾರ್ ಆ್ಯನ್ ಅವರ್. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಹೇಳಬೇಕಾದ್ರೆ ಜನರಲಿ ಒಂದು ಸೈಬರ್ ಕೆಫೆಗೆ ಹೋಗ್ತೀರಾ. ಸೊ ಸೈಬರ್ ಕೆಫೆಗೆ ಹೋದರೆ 1 ಅವರ್ ಯೂಸ್ ಮಾಡ್ತೀರಾ ಅಥವಾ 2 ಅವರ್ಸ್ ಯೂಸ್ ಮಾಡಿದ್ರೆ ಸಿಸ್ಟಮ್ನ. ಸೊ ಅವ್ರು ಹೇಳ್ತಾರೆ 30 ರುಪೀಸ್ ಪೇ ಮಾಡಿ, 50 ರುಪೀಸ್ ಪೇ ಮಾಡಿ ಅಂತ ಹೇಳ್ತಾರೆ. ಸೊ ದಿಸ್ 30 ರುಪೀಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪೆನ್ಸಸ್ ಇನ್ಕರ್ ಫಾರ್ ರನ್ನಿಂಗ್ ಎ ಕಂಪ್ಯೂಟರ್. ಒಂದು ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಸೊ 30 ರುಪೀಸ್ ಅಥವಾ 50 ರುಪೀಸ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಈ 30 ರುಪೀಸ್ ಆಗಿರ್ಬೋದು ಅಥವಾ 50 ರುಪೀಸಲ್ಲಿ ಆಗಿರ್ಬೋದು, ಸೊ ಈ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ, ಅವರ ಪವರ್ ಚಾರ್ಜಸ್ ಆಗಿರುತ್ತೆ, ಕಂಪ್ಯೂಟರ್ ಮೇಂಟೆನೆನ್ಸ್ ಆಗಿರುತ್ತೆ, ಇಂಟರ್ನೆಟ್ ಚಾರ್ಜಸ್ ಆಗಿರುತ್ತೆ, ಅವನ ಮಿಷಿನ್ ಅಥವಾ ಕಂಪ್ಯೂಟರ್ಸ್ ನೋಡ್ಕೊಳ್ಳುವಂತಹ ಸೈಬರ್ ಕಫೆ ಓನರ್ ಸ್ಯಾಲ್ರಿ ಆಗಿರುತ್ತೆ ಅಥವಾ ರೆಂಟ್ ಆಗಿರುತ್ತೆ, ಎಲ್ಲ ಎಕ್ಸ್ಪೆನ್ಸಸ್ ಸೇರಿ ಅವನು ಒಂದು 1 ಅವರ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾ ಇರ್ತಾನೆ ಸ್ನೇಹಿತರೆ. ಅದೇ ರೀತಿ ನಾವು ಇಂಡಸ್ಟ್ರೀಸಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಮಿಷಿನ್ ಅವರ್ ರೇಟ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ದರ್ ಆರ್ 2 ಚಾರ್ಜಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒನ್ ಇಸ್ ಅ ಸ್ಟ್ಯಾಂಡಿಂಗ್ ಚಾರ್ಜಸ್, ಸೊ ಅನದರ್ ಇಸ್ ರನ್ನಿಂಗ್ ಚಾರ್ಜಸ್. ದ ಸ್ಟ್ಯಾಂಡಿಂಗ್ ಚಾರ್ಜಸ್ ಈಸ್ ನಥಿಂಗ್ ಬಟ್ ಫಿಕ್ಸ್ಡ್ ಚಾರ್ಜಸ್. ಇಟ್ ಮೀನ್ಸ್ ದ ಸ್ಟ್ಯಾಂಡಿಂಗ್ ಆರ್ ಫಿಕ್ಸ್ಡ್ ಚಾರ್ಜಸ್ ರೆಫರ್ಸ್ ಟು ದೋಸ್ ಚಾರ್ಜಸ್ ವಿಚ್ ರಿಮೇನ್ ಕಾನ್ಸ್ಟೆಂಟ್ ಆರ್ ಅ ಫಿಕ್ಸ್ಡ್ ಇರ್ರೆಸ್ಪೆಕ್ಟಿವ್ ಟು ದ ಯೂಸ್ ಆಫ್ ರನ್ನಿಂಗ್ ಆಫ್ ದ ಮಿಷಿನ್. ಎಕ್ಸಾಂಪಲ್, ಫಾರ್ ರೆಂಟ್ ಏನೋ ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ರೆಂಟು, ರೇಟ್ಸು, ಟ್ಯಾಕ್ಸಸ್ಸು, ಲೈಟಿಂಗು, ಹೀಟಿಂಗು, ಇನ್ಶೂರೆನ್ಸ್ ಚಾರ್ಜಸ್ಸು ಅಥವಾ ಇನ್ಶೂರೆನ್ಸ್ ಚಾರ್ಜಸ್ ಆಫ್ ದ ಬಿಲ್ಡಿಂಗು, ಇಂಡೈರೆಕ್ಟ್ ವೇಜಸ್ಸು, ಸೂಪರ್ವೈಸರ್ ಚಾರ್ಜಸ್ಸು, ಅಥವಾ ಎನಿ ಜನರಲ್ ಎಕ್ಸ್ಪೆನ್ಸಸ್ಸು, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ಸು. ಸೊ ಇದು ಹೋಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಟು ರನ್ನಿಂಗ್. ಸೊ ರನ್ನಿಂಗ್ ಚಾರ್ಜಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ವೇರಿಯಬಲ್ ಎಕ್ಸ್ಪೆನ್ಸಸ್. ಸೊ ವೇರಿಯಬಲ್ ಎಕ್ಸ್ಪೆನ್ಸಸ್ ರೆಫರ್ಸ್ ಟು ದೋಸ್ ಎಕ್ಸ್ಪೆನ್ಸಸ್ ವಿಚ್ ವೇರಿ ವಿತ್ ದ ಯೂಸ್ ಆಫ್ ದ ಮಿಷಿನ್. ಸೊ ಇಫ್ ಮಿಷಿನ್ ಯೂಸ್ ಮಾಡಿದ್ರೆ ಮಾತ್ರ ದೀಸ್ ಎಕ್ಸ್ಪೆನ್ಸ್ ಆರ್ ಇನ್ಕರ್ಡ್, ಸೊ ಅದರ್ವೈಸ್ ದೀಸ್ ಎಕ್ಸ್ಪೆನ್ಸ್ ನಾಟ್ ಇನ್ಕರ್ಡ್. ಬಟ್ ಫಿಕ್ಸ್ಡ್ ಚಾರ್ಜಸ್ ವೆದರ್ ಮಿಷಿನ್ ವಾಸ್ ಯೂಸ್ಡ್ ಆರ್ ನಾಟ್, ಬಟ್ ಫಿಕ್ಸ್ಡ್ ಚಾರ್ಜ್ ವಿಲ್ ರಿಮೈನ್ ದಿ ಫಿಕ್ಸ್ಡ್. ಅದು ಆಲ್ವೇಸ್ ಫಿಕ್ಸ್ಡ್ ಚಾರ್ಜಸ್ ಆಗ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಆಫ್ ದಿಸ್ ವೇರಿಯಬಲ್ ಚಾರ್ಜಸ್ ಆರ್ ಡಿಪ್ರಿಸಿಯೇಷನ್ ಆಫ್ ಮಿಷಿನ್, ಸೊ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಆಫ್ ದ ಮಿಷಿನ್, ಪವರ್, ಸ್ಟೀಮ್ ಆ್ಯಂಡ್ ವಾಟರ್, ದ ಕನ್ಸ್ಯೂಮಲ್ ಸ್ಟೋರ್ಸ್ ಲೈಕ್ ಲ್ಯೂಬ್ರಿಕೆಂಟ್ಸ್, ಕಾಟನ್ ವೇಸ್ಟ್, ರ್ಯಾಕ್ಸ್ ಆರ್ ಆಲ್ಸೋ ರಿಗಾರ್ಡ್ ಎಸ್ ವೇರಿಯಬಲ್ ಎಕ್ಸ್ಪೆನ್ಸ್ ಬೈ ಸಮ್ ಸ್ಕಾಲರ್ಸ್. ಸೊ ಇಟ್ ಮೀನ್ಸ್ ನಿಮ್ಗೆ ಗೊತ್ತಾಯಿತು, ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂದರೆ ವೆದರ್ ಮಿಷಿನ್ ಯೂಸ್ ಮಾಡಿದ್ರೆ ಮಾತ್ರ ವೇರಿಯಬಲ್ ಎಕ್ಸ್ಪೆನ್ಸಸ್ ಚಾರ್ಜ್ ಮಾಡೋಂಥದ್ದು. ದ ಆರ್ 2 ಚಾರ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ಸಪೋಸ್, ಸೊ ಇನ್ ದ ಇಂಡಸ್ಟ್ರಿ, ಸೊ ದೀಸ್ ಎಕ್ಸ್ಪೆನ್ಸಸ್ ಫಾರ್ ಅಪೋರ್ಷನ್ ಮೋರ್ ದ್ಯಾನ್ ಒನ್ ಮಿಷಿನ್. ಸೊ ಒಂದಕ್ಕಿಂತ ಜಾಸ್ತಿ ಹೆಚ್ಚು ಮಿಷಿನ್ಸ್ ಇದ್ದರೆ, ಸೊ ಅವಾಗ ಏನು ಮಾಡಬೇಕು, ಯು ಶುಡ್ ಡಿಸ್ಟ್ರಿಬ್ಯೂಟ್ ದಿಸ್ ಟೋಟಲ್ ಓವರ್ ಹೆಡ್ಸ್, ಟೋಟಲ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಮಂಗ್ ಆಲ್ ಅದರ್ ಮಿಷಿನ್ಸ್ ಆನ್ ದ ಬೇಸಿಸ್. ಫಾರ್ ಎಕ್ಸಾಂಪಲ್, ದ ರೆಂಟ್ ಆ್ಯಂಡ್ ರೇಟ್ಸ್, ರೇಷಿಯೋ ಆಫ್ ಫ್ಲೋರ್ ಏರಿಯಾ ಹಾಕೋಪಡಬೇಕು ಈಚ್ ಮಿಷಿನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೇ ರೀತಿ ಇನ್ಶೂರೆನ್ಸ್, ದ ಇನ್ಶೂರ್ಡ್ ವ್ಯಾಲ್ಯೂ ಆಫ್ ಈಚ್ ಮಿಷಿನ್, ಸೂಪರ್ವಿಷನ್, ದ ಎಸ್ಟಿಮೇಟೆಡ್ ಟೈಮ್ ಡಿವೈಡೆಡ್ ಬೈ ದ ಸೂಪರ್ವೈಸರ್ ಟು ಈಚ್ ಮಿಷಿನ್, ದ ಲೈಟಿಂಗ್, ದ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಯೂಸ್ ಫಾರ್ ದ ಮಿಷಿನ್ಸ್, ದ ಫ್ಲೋರ್ ಏರಿಯಾ ಆಕ್ಯುಪೈಡ್ ಬೈ ದ ಈಚ್ ಮಿಷಿನ್, ಸೊ ಡಿಪ್ರಿಸಿಯೇಷನ್, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಲೂಬ್ರಿಕೇಟ್ ಆಯಿಲ್ ಆ್ಯಂಡ್ ಅದರ್ ಕನ್ಸ್ಯೂಮರ್ ಸ್ಟೋರ್ಸ್. ಯು ಶುಡ್ ಡಿಸ್ಟ್ರಿಬ್ಯೂಟ್ ಆನ್ ದ ಬೇಸಿಸ್ ಆಫ್ ಕ್ಯಾಪಿಟಲ್ ವ್ಯಾಲ್ಯೂಸ್ ಆರ್ ಮಿಷಿನ್ ಅವರ್ಸ್. ಈ ಬೇಸಿಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದನ್ನು ಯಾವಾಗ ಅಪ್ಲಿಕಬಲ್ ಆಗೋದಂದ್ರೆ ವೆನ್ ಮೋರ್ ದ್ಯಾನ್ ಒನ್ ಮಿಷಿನರಿ ಇದ್ದಾಗ,
ಸೊ ಆ ಫ್ಯಾಕ್ಟ್ರಿ ವರ್ಡ್ಸ್ನ ನೀವು ಅಲೊಕೇಟ್ ಮಾಡ್ತಾ ಹೋಗಬೇಕು. ನೌ ಸೊ ಮಿಷಿನ್ ಅವರ್ ರೇಟ್, ದ ಮಿಷಿನ್ ಅವರ್ ರೇಟ್ ಈಕ್ವಲ್ಸ್ ದ ಫ್ಯಾಕ್ಟ್ರಿ ಓವರ್ ಹೆಡ್ ಫಾರ್ ಮಿಷಿನ್ ಡಿವೈಡ್ ಬೈ ನಂಬರ್ ಆಫ್ ಮಿಷಿನ್ ಅವರ್ಸ್. ಇವು ನಂಬರ್ ಆಫ್ ಮಿಷಿನ್ ಈ ಫಾರ್ಮುಲನ್ನ ಅಪ್ಲೈ ಮಾಡಿದ್ರೆ ಸೊ ನಿಮಗೇನಾಗುತ್ತೆ, 1 ಅವರ್ಗೆ ಮಿಷಿನ್ ಕಾಸ್ಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ನೇಹಿತರೆ. ನಾವು ವಿಲ್ ಟೇಕ್ ಸಮ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಕ್ಯಾಲ್ಕುಲೇಷನ್ಸ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಯಾವುದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ದ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಆರ್, ಸೊ ಒನ್ ಇಸ್ ಡಿಪ್ರಿಸಿಯೇಷನ್ ಆಫ್ ಮಿಷಿನ್. ಸೊ ಹೌ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್, ದ ಡಿಪ್ರಿಸಿಯೇಷನ್ ಈಕ್ವಲ್ಸ್ ದಿ ಕಾಸ್ಟ್ ಆಫ್ ಮಿಷಿನ್ ಪ್ಲಸ್ ಎನಿ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಎನಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇನ್ಕರ್ ಫಾರ್ ಟ್ರಾನ್ಸ್ಫರಿಂಗ್ ದಿ ಮಿಷಿನ್ ಟು ದ ಫ್ಯಾಕ್ಟ್ರಿ. ಸೊ ಮೈನಸ್ ಅ ಸ್ಕ್ರಾಪ್ ವ್ಯಾಲ್ಯೂ ಸೊ ಡಿವೈಡ್ ಬೈ ಲೈಫ್ ಆಫ್ ದಿ ಮಿಷಿನ್. ಸೊ ನಾವು ನೋಡಿ ಕ್ವಶನಲ್ಲಿ ಏನಾದರೂ ನಿಮ್ಗೆ ಇನ್ಸ್ಟಾಲೇಷನ್ ಚಾರ್ಜಸ್ ಕೊಟ್ಟಿದ್ರೆ ಕಾಸ್ಟ್ ಆಫ್ ಮಿಷಿನಿಗೆ ಆ್ಯಡ್ ಮಾಡ್ಕೋಬೇಕು, ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಫ್ ದ ಮಿಷಿನ್ ಕೊಟ್ಟಿದ್ರೆ ಆ್ಯಡ್ ಮಾಡ್ಕೋಬೇಕು. ದ ಸ್ಕ್ರಾಪ್ ವ್ಯಾಲ್ಯೂ ಅಂದರೆ ಏನಪ್ಪ ಅಂದರೆ ಸ್ಕ್ರಾಪ್ ವ್ಯಾಲ್ಯೂ ಇಸ್ ಅ ವ್ಯಾಲ್ಯೂ ವಿಚ್ ಇಸ್ ರಿಯಲೈಸ್ಡ್ ಅಟ್ ದಿ ಎಂಡ್ ಆಫ್ ದಿ ಲೈಫ್ ಆಫ್ ದ ಮಿಷಿನ್, ಲೈಫ್ ಆಫ್ ದಿ ಅಸೆಟ್. ದ ಸ್ಕ್ರಾಪ್ ವ್ಯಾಲ್ಯೂ ಅಂದರೂ ಒಂದೇ, ರೆಸಿಡ್ಯುಯಲ್ ವ್ಯಾಲ್ಯೂ ಅಂದರೂ ಒಂದೇ. ದ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಎಫೆಕ್ಟಿವ್ ಮಿಷಿನ್ ಅವರ್ಸ್, ಅದು ಎಫೆಕ್ಟಿವ್ ಮಿಷಿನ್ ವರ್ಕಿಂಗ್ ಅವರ್ಸ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ದ ಟೋಟಲ್ ಮಿಷಿನ್ ಅವರ್ಸ್ ಲೆಸ್ ಎನಿ ಮೇಂಟೆನೆನ್ಸ್ ಅವರ್ಸ್ ಅಥವಾ ಐಡಲ್ ಟೈಮ್ ಅವರ್ಸ್. ಸೊ ಇದನ್ನು ಏನು ಮಾಡ್ತೀರಾ, ಮೈನಸ್ ಮಾಡ್ತೀರಾ. ಸೊ ದೆನ್ ಲೆಸ್ ಎನಿ ಸೆಟ್ಟಿಂಗ್ ಅಪ್ ಟೈಮ್ ಇಫ್ ನಾನ್ ಪ್ರೊಡಕ್ಟಿವ್. ಸೊ ಸೆಟ್ಟಿಂಗ್ ಅಪ್ ಟೈಮ್, ಮಿಷಿನ್ ಸೆಟ್ಟಿಂಗ್ ಅಪ್ ಟೈಮ್ ಏನಾದರೂ ನಾನ್ ಪ್ರೊಡಕ್ಟಿವ್ ಆಗಿದ್ರೆ ಮಾತ್ರ ನೀವು ಮೈನಸ್ ಮಾಡ್ಕೊತೀರಾ. ಇಫ್ ದಿಸ್ ಪ್ರೊಡಕ್ಟಿವ್ ಆದರೆ ಮೈನಸ್ ಮಾಡಲ್ಲ. ಇಲ್ಲೇನಾಗುತ್ತೆ, ಇಲ್ಲಿ ಏನು ನಿಮಗೆ ಆಫ್ಟರ್ ಡಿರೆಕ್ಟ್ ಮೇಂಟೆನೆನ್ಸ್ ಅವರ್ಸ್ ಬಂದಿರುತ್ತೋ, ವರ್ಕಿಂಗ್ ಮಿಷಿನ್ ಅವರ್ಸ್ ಬಂದಿರುತ್ತೋ, ಅದೇ ನಿಮ್ಗೆ ಏನಾಗುತ್ತೆ ವರ್ಕಿಂಗ್ ಅವರ್ಸ್ ಆಗುತ್ತೆ ಸ್ನೇಹಿತರೆ. ಬಟ್ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಇಫ್ ದ ಸೆಟ್ಟಿಂಗ್ ಅಪ್ ಟೈಮ್ ಈಸ್ ನಾನ್ ಪ್ರೊಡಕ್ಟಿವ್ ದೆನ್ ಯು ಹ್ಯಾವ್ ಟು ಡಿಡಕ್ಟ್ ಇಟ್. ಇಫ್ ಸೆಟ್ಟಿಂಗ್ ಅಪ್ ಟೈಮ್ ಇಸ್ ನಾಟ್ ಅಂಡ್ ನಾನ್ ಪ್ರೊಡಕ್ಟಿವ್ ಇಟ್ ಮೀನ್ಸ್ ಇಟ್ಸ್ ಅ ಪ್ರೊಡಕ್ಟಿವ್ ದೆನ್ ಡೋಂಟ್ ಡಿಡಕ್ಟ್ ಇಟ್. ನಾವು ಇಲ್ ಟೇಕ್ ಒನ್ ಸಿಂಪಲ್ ಪ್ರಾಬ್ಲಮ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ಮಿಷಿನ್ ಅವರ್ ರೇಟ್. ಐ ವಿಲ್ ಶೋ ಯು ದಟ್. ಸೊ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ಅ ಮಿಷಿನ್ ಅವರ್ ರೇಟ್. ಎ ಕಾಸ್ಟ್ ಆಫ್ ಮಿಷಿನ್ 1,14,800, ಇನ್ಸ್ಟಾಲೇಷನ್ ಚಾರ್ಜಸ್ 5,400, ಆಂಟಿಸಿಪೇಟೆಡ್ ಲೈಫ್ ಆಫ್ ದಿ ಮಿಷಿನ್ ಇಸ್ 10 ಇಯರ್ಸ್. ಸೊ ಲೈಫ್ ಆಫ್ ದಿ ಮಿಷಿನ್ ವಿಲ್ ಬಿ 10 ಇಯರ್ಸ್. ದ ರೆಸಿಡ್ಯುಯಲ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 10 ಇಯರ್ಸ್ ಇಸ್ 5,000, ದಟ್ ಇಸ್ ಸ್ಕ್ರಾಪ್ ವ್ಯಾಲ್ಯೂ. ಸೊ ಬೈ ಯೂಸಿಂಗ್ ದೀಸ್ 3 ಇನ್ಫಾರ್ಮೇಷನ್ ಸೊ ಯು ಶುಡ್ ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಆಫ್ ದ ಮಿಷಿನ್. ಸೊ ಡಿಪ್ರಿಸಿಯೇಷನ್ ಇಸ್ ಅ ವೇರಿಯಬಲ್ ಚಾರ್ಜಸ್. ದ ರೆಂಟ್ ರೇಟ್ಸ್ ಪರ್ ಆನಮ್, ಸೊ ಇಟ್ ಇಸ್ ನಥಿಂಗ್ ಬಟ್ ಇಸ್ ಅ ಫಿಕ್ಸ್ಡ್ ಚಾರ್ಜಸ್. ದ ಇನ್ಶೂರೆನ್ಸ್ ಆಫ್ ದ ಮಿಷಿನ್, ಸೊ ಇಸ್ ಅ ಫಿಕ್ಸ್ಡ್ ಚಾರ್ಜಸ್. ದ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, ಸೊ ಸಮ್ಟೈಮ್ಸ್ ಇಸ್ ಕನ್ಸಿಡರ್ಸ್ ಆಫ್ ಏನೋ ಫಿಕ್ಸ್ಡ್ ಚಾರ್ಜಸ್, ಸಮ್ಟೈಮ್ಸ್ ಇಟ್ ವಿಲ್ ಬಿ ಕನ್ಸಿಡರ್ ದ ವೇರಿಯಬಲ್ ಎಕ್ಸ್ಪೆನ್ಸಸ್. ಇಟ್ ಮೀನ್ಸ್ ಯಾವಾಗ ನಿಮಗೆ ರಿಪೇರ್ಸ್ ಪರ ಮೇಂಟೆನೆನ್ಸ್ ಪರ ಆನಮ್ ಅಂತ ಕೊಟ್ಟಿರ್ತಾನೋ, ಯು ಕ್ಯಾನ್ ಕನ್ಸಿಡರ್ಸ್. ಸೊ ಫಿಕ್ಸ್ಡ್ ಚಾರ್ಜಸ್. ಸೊ ಕನ್ಸ್ಯೂಮರ್ ಸ್ಟೋರ್ಸ್ ಪರ ಆನಮ್ ಇಸ್ ಅ ಫಿಕ್ಸ್ಡ್ ಚಾರ್ಜಸ್. ಆ್ಯಂಡ್ ದ ಟೋಟಲ್ ಪ್ರೊಡಕ್ಷನ್ ಸರ್ವಿಸಸ್ ಪರ ಆನಮ್ ಇಸ್ ಅ ಫಿಕ್ಸ್ಡ್ ಚಾರ್ಜಸ್. ದ ಪವರ್ ಕಾಸ್ಟ್ ಇಸ್ 5 ಯುನಿಟ್ಸ್ ಪರ್ ವರ್ಕಿಂಗ್ ಅವರ್ ಇಸ್ ದಟ್ ಇಸ್ 40 ಪೈಸೆ ಪರ್ ಯುನಿಟ್. ದ ಪವರ್ ಎಕ್ಸ್ಪೆನ್ಸಸ್ ಆಲ್ವೇಸ್ ವೇರಿಯಬಲ್ ಎಕ್ಸ್ಪೆನ್ಸಸ್. ಇಟ್ ಮೀನ್ಸ್ ವೆನ್ ಪ್ರೊಡಕ್ಷನ್ ಏನೋ ಮಾಡಬೇಕಾದ್ರೆ ಮಿಷಿನ್ಸ್ ಯೂಸ್ ಮಾಡಿದಂಗೆಲ್ಲ ಪವರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸೆಟ್ಟಿಂಗ್ ಅಪ್ ಟೈಮ್ ಇಸ್ ನಾನ್ ಪ್ರೊಡಕ್ಟಿವ್, ಐ ಟೋಲ್ಡ್ ಯು ದಟ್. ಇಫ್ ನಾನ್ ಪ್ರೊಡಕ್ಟಿವ್ ಅದೇನು ಮಾಡಬೇಕು ನೀವು, ಮೈನಸ್ ಮಾಡಬೇಕು. ಸೊ ಎಷ್ಟಿದೆ, 400 ಅವರ್ಸ್ ಇದೆ. ಸೊ ದೇರ್ ಆರ್ 3 ವರ್ಕಿಂಗ್ ಡೇಸ್ ಆಫ್ 8 ಅವರ್ಸ್ ಈಚ್ ಇನ್ ಎ ಇಯರ್. ಬೈ ಟೇಕಿಂಗ್ ದೀಸ್ ಲಾಸ್ಟ್ 2 ಇನ್ಫಾರ್ಮೇಷನ್ ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ ವರ್ಕಿಂಗ್ ಅವರ್ಸ್ ಆಫ್ ದ ಮಿಷಿನ್. ಲೆಟ್ ಅಸ್ ಟೇಕ್ ದಿ ವರ್ಕಿಂಗ್ ನಾಟ್ ನಂಬರ್ 1. ಸೊ ಬಿಫೋರ್ ದಿಸ್ ವರ್ಕಿಂಗ್ ನಾಟ್, ಸೊ ಇಫ್ ಎನಿ ಆಫ್ ದಿ ಕ್ವಶನ್, ಸೊ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಯು ಶುಡ್ ಸಿ ದಿ ಕ್ವಶನ್ ಆ್ಯಂಡ್ ಯು ಶುಡ್ ಫಸ್ಟ್ ಯು ಕ್ಲಾಸಿಫೈ ದೀಸ್ ಎಕ್ಸ್ಪೆನ್ಸಸ್ ಇನ್ ಟು ಸ್ಟ್ಯಾಂಡಿಂಗ್ ಚಾರ್ಜಸ್ ಆ್ಯಂಡ್ ವೇರಿಯಬಲ್ ಚಾರ್ಜಸ್. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ಸು ಮತ್ತು ವೇರಿಯಬಲ್ ಚಾರ್ಜಸ್ನ ಫಸ್ಟ್ ನೀವು ಕ್ಲಾಸಿಫೈ ಮಾಡ್ಕೋಬೇಕು. ಸೊ ಕ್ಲಾಸಿಫೈ ಮಾಡಾದಮೇಲೆ ನೀವು ವರ್ಕಿಂಗ್ ನೋಟ್ಸನ್ನು ನೋಡ್ಕೋಬೇಕು. ಸೊ ವರ್ಕಿಂಗ್ ನೋಟ್ಸಲ್ಲಿ ಯೂಶ್ವಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಆ್ಯಂಡ್ ಸೆಕೆಂಡ್ ಥಿಂಗ್ ವಿಲ್ ಬಿ ದಿಸ್ ಎಫೆಕ್ಟಿವ್ ವರ್ಕಿಂಗ್ ಅವರ್ಸ್. ಸೊ ಲೆಟ್ ಅಸ್ ಟೇಕ್ ದಿಸ್ ವರ್ಕಿಂಗ್ ನೋಟ್ ನಂಬರ್ 1. ಡಿಪ್ರಿಸಿಯೇಷನ್ ದಟ್ ಇಸ್ ಕಾಸ್ಟ್ ಆಫ್ ದಿ ಮಿಷಿನ್ ಪ್ಲಸ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡ್ ಬೈ ಲೈಫ್ ಆಫ್ ದಿ ಮಿಷಿನ್. ನಾವು ಲುಕ್ ಅಟ್ ದಿಸ್ ಕ್ವಶನ್ ನಾವು. ಸೊ ವಾಟ್ ಇಸ್ ದ ಕಾಸ್ಟ್ ಆಫ್ ಮಿಷಿನ್? ದಟ್ ಇಸ್ 1,14,800. ಇನ್ಸ್ಟಾಲೇಷನ್ ಚಾರ್ಜಸ್ ಇಸ್ 5,400,
and the residual value is 5000. Here no transportation charges is not given or is given, so therefore the transportation charges will be zero. Now cost of machine 1,14,800 plus installation is 5400 plus zero, so minus scrap value is 5000. So divided by life of the machine is, that is anticipated life yesterday, 10 years either. By applying this value, now we'll get depreciation per annum is 11,520 rupees Bharatha Snehitra. So then we'll take the next calculations, that is calculation of effective machine working hours. The total machine hours over equity to 300 days, 300 working days into 8 hours each a day, that is, so 300 days into 8 hours, that is 2400 hours. So here namge maintain hours kottilla, hagage nil anta barkonthini. So 2400 hours minus 0, so 2400 hours. Next, setting up time if non productive, ill nodi non productive anta kottida nodi, setting up time non productive estida 400 hours per annum ide, hagage en martini nanu 400 hours na minus madkonthini. If productive idre just ignore martiri. So nimge 2000 hours baruthe, that is effective working hours. So effective working hours you should use to calculate machine hour rate. Well, now let us start with the solution. Now write down the heading, the computation of machine hour rate. So now first I will write standing charges. Ill nodi nan per year anta barkondidini, yak per year barkondidini andre ill nodi just question check maadi the standing charges agli bere information maadidane illa per annum kottidane, per annum per annum. So always better students, you have to take per annum wise only. If per month wise kodidre per annum ge nu convert maadkobeku. Now rental rates 12,000, so insurance is 3,000, repairs and maintenance 8,640, the consumable stores 1,200, and production services 1,080. These two information kottidane, just make this total now. These two amount on your total maadidre nimge the total standing charges is 25,920 rupees baruthe. So this 25,920 nimge maadbeku per hour calculate maadbeku. So standing charges per hour equals, that is 25,920 divided by 2000 effective working hours. So just now working note number 2 check mark koli, you will get 2000 hours. So you will get 12.96. so 12.96 per hour yavadu standing charges agutte snehitare. So after that you have to calculate variable charges. So variable charges depreciation ide, just refer working note number 1, that is 11,520 rupees bandide. So 11,520 divided by 2000 working hours. Now we'll get 5.76. So now the power charges is on a kotidane 5 units anta. Just go through this question once again. So power cost is 5 units per working hour. 1 gantege 5 units na produce maartta idare. So 1 unit ge charge maartta idare inkada 40 paise. So that 5 units into 40 paise, that is rupees, will get 2 rupees. So per hour power charges est aagta idare 2 rupees aagta idare. So now the total, the running charges will be 7.76, but however the total machine hour rate will be, so 12.96 plus the total running variable charges, you will get 20.72. so 20.72, the machine hour rate equals simple the standing charges per hour plus total variable charges. Heeg madbeku snehitare. Now I'll take the one more question. The different adjustments. Compute the machine hour rate from the following data. The cost of machine is 1 lakh. Installation charges 10,000. The estimated scrap value after the expiry of its life, that is 15 years. There is the life of the asset. 15 years. The scrap value is to 5,000. Again, e question is to transportation charges kotila. By considering these three adjustments, you have to calculate depreciation. So depreciation calculate madidre, so the cost of machine plus installation expenses plus transportation expenses minus scrap value. So illi namge transportation zero ide, so life of the years is 15 years ide. So 1 lakh plus 10,000, 1,10,000 minus 5000 is will get 1,05,000. So 1,05,000 divided by 15 years, the depreciation per annum will be 7000 rupees baruthe. Now so depreciation is considered as variable expenses. Now second one, that is rental rates for the shop per month kottidane. So per month kottidane nivu en madko per annum convert madkonbeku, ishti the amount 200 rupees ide. And general lighting for the shop per month ide, so you have to convert into per annum basis.
So on rent and generating and insurance, so will be considered as a fixed charges. It means standing charges. ಇಲ್ಲಿ ನೋಡಿ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ ದ ಮಿಷಿನ್ ಪರ್ ಆನಮ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ 960 ರುಪೀಸ್. ಹಾಗಾಗಿ ಯು ನೋ ನೀಡ್ ಟು ಕನ್ವರ್ಟ್ ದಿಸ್ ಅಮೌಂಟ್ ಇಂಟು ಪರ್ ಆನಮ್ ಬೇಸಿಸ್. ಸೊ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಪರ್ ಆನಮ್ ದಟ್ ಇಸ್ 1000. ಸೊ ನಾನು ನೋಡಿ ಹೇಳಿದ್ದೀನಿ ನಿಮಗೆ, ಅದು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇಟ್ ಕ್ಯಾನ್ ಟ್ರೀಟ್ ಆಸ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಓನ್ಲಿ. ಸೊ ನೆಕ್ಸ್ಟ್ ಪವರ್ ಕನ್ಸಂಪ್ಷನ್ ಇಸ್ 10 ಯೂನಿಟ್ಸ್ ಪರ್ ಅವರ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ 1 ಅವರ್ಗೆ 10 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲಿ ನಿಮ್ಗೆ ಏನಾಗಿದೆ ವ್ಯಾಲ್ಯೂ ಕೊಟ್ಟಿಲ್ಲ. ಹಾಗಾದರೆ ಇಲ್ಲಿ ಕೊಡ್ತಾ ಇದೆ ನೋಡಿ, ದ ರೇಟ್ ಆಫ್ ಪವರ್ ಪರ್ 100 ಯೂನಿಟ್ಸ್ ಇಸ್ 20. ಸೊ ಇಂಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಬೈ ಯೂಸಿಂಗ್ ದಿಸ್ ಇಂಡೈರೆಕ್ಟ್ ಇನ್ಫಾರ್ಮೇಷನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಪವರ್ ಚಾರ್ಜಸ್. ಹೌ? ದಿಸ್ ಟೋಟಲ್ 100 ಯೂನಿಟ್ಸ್ ಡಿವೈಡ್ ಬೈ 20 ರುಪೀಸ್ ತೊಗೊಳ್ಳಿ, ನಿಮ್ಗೆ ಎಷ್ಟಾಗುತ್ತೆ ಪರ್ ಯೂನಿಟ್ ಬರುತ್ತೆ ನಿಮಗೆ. ಇಟ್ ಮೀನ್ಸ್ 100 ಯೂನಿಟ್ಸ್ ಡಿವೈಡ್ ಬೈ 20 ವಿಲ್ ಗೆಟ್ 0.20 ಪರ್ ಯೂನಿಟ್. ಇಟ್ ಮೀನ್ಸ್ 20 ಪೈಸೆ ಪರ್ ಯೂನಿಟ್. ಇಲ್ಲಿ ಬನ್ನಿ, ಈಗ ಪವರ್ ಕನ್ಸಂಪ್ಷನ್ ಎಷ್ಟಿದೆ? 10 ಯೂನಿಟ್ಸ್ ಪರ್ ಅವರ್ ಇದೆ. ಸೊ 1 ಯೂನಿಟ್ಗೆ 20 ಪೈಸೆ ಆದರೆ 10 ಯೂನಿಟ್ಸ್ಗೆ ಎಷ್ಟಾಗುತ್ತೆ? 2 ರುಪೀಸ್ ಬರುತ್ತೆ. ದ 2 ರುಪೀಸ್ ಈಸ್ ಪವರ್ ಚಾರ್ಜಸ್ ಪರ್ ಅವರ್. ನೆಕ್ಸ್ಟ್, ಎಸ್ಟಿಮೇಟೆಡ್ ವರ್ಕಿಂಗ್ ಅವರ್ಸ್ ಪರ್ ಆನಮ್ ಇಸ್ 2200. ದಿಸ್ ಇನ್ಕ್ಲೂಡ್ಸ್ ಸೆಟ್ಟಿಂಗ್ ಅಪ್ ಟೈಮ್ ಇಸ್ 200 ಅವರ್ಸ್. ನೋಡಿ, ಸೆಟ್ಟಿಂಗ್ ಅಪ್ ಟೈಮ್ ಕೊಟ್ಟಿದ್ದಾನೆ, ವೆದರ್ ಇಟ್ಸ್ ಪ್ರೊಡಕ್ಟಿವ್ ಆರ್ ನಾನ್ ಪ್ರೊಡಕ್ಟಿವ್ ಅಂತ ಕೊಡ್ತಾ ಇಲ್ಲ. ಈಗ ನಿಮ್ಮ ಅಸಂಪ್ಷನ್. ಸೊ ನೀವು ನೋಟ್ ಬರೀಬೇಕು. ಇಫ್ ಯು ಅಸಂಪ್ಟ್ ಇಸ್ ಅ ನಾನ್ ಪ್ರೊಡಕ್ಟಿವ್, ಯು ಹ್ಯಾವ್ ಟು ರೈಟ್ ದ ನೋಟ್ ಆ್ಯಂಡ್ ಯು ಹ್ಯಾವ್ ಟು ಡಿಡಕ್ಟ್ ಇಟ್. ಇಫ್ ಯು ಅಸ್ಯೂಮ್ ದಿಸ್ ಸೆಟ್ಟಿಂಗ್ ಅಪ್ ಟೈಮ್ ಈಸ್ ಪ್ರೊಡಕ್ಟಿವ್, ಯು ಹ್ಯಾವ್ ಟು ರೈಟ್ ದ ನೋಟ್ ಆ್ಯಂಡ್ ಡೋಂಟ್ ಡಿಡಕ್ಟ್. ಆ್ಯಂಡ್ ಐ ವಿಲ್ ಕನ್ಸಿಡರ್ ದ ಸೆಟ್ಟಿಂಗ್ ಅಪ್ ಟೈಮ್ ಈಸ್ ನಾನ್ ಪ್ರೊಡಕ್ಟಿವ್, ಮೀನ್ಸ್ ಐ ಆಮ್ ಗೋಯಿಂಗ್ ಟು ಡಿಡಕ್ಟ್ ಇಟ್. ನೆಕ್ಸ್ಟ್, ಶಾಪ್ ಸೂಪರ್ವೈಸ್ ಸ್ಯಾಲ್ರಿ ಪರ್ ಮಂತ್ ಇಸ್ 600 ಇಸ್ ಅ ಫಿಕ್ಸ್ಡ್ ಚಾರ್ಜಸ್. ನಾವು ಹೌವೆವರ್ ದ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ದ ಮಿಷಿನ್ ಆಕ್ಯುಪೇಡ್ ದ 1/4 ಆಫ್ ದ ಟೋಟಲ್ ಏರಿಯಾ ಆಫ್ ದ ಶಾಪ್. ನೋಡಿ, ಒಂದು ಶಾಪಲ್ಲಿ ಈ ಮಿಷಿನ್ನು 1/4 ಆಫ್ ದ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. 3/4 ವಿಲ್ ಬಿ ಅದರ್ ಮಿಷಿನ್ಸ್. ಈಗೇನು ಮಾಡಬೇಕು? ಸೊ ವಾಟ್ ಅವರ್ ದಿ ಶಾಪ್ ಎಕ್ಸ್ಪೆನ್ಸಸ್, ವಾಟ್ ಅವರ್ ದಿ ಶಾಪ್ ಎಕ್ಸ್ಪೆನ್ಸ್ ಏನಾಗುತ್ತೋ ಆ ಶಾಪ್ ಎಕ್ಸ್ಪೆನ್ಸ್, ಓನ್ಲಿ 1/4 ಆಫ್ ಶಾಪ್ ಎಕ್ಸ್ಪೆನ್ಸಸ್ ಮಾತ್ರ ಈ ಮಿಷಿನ್ಗೆ ಅಲೊಕೇಟ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಸೊ ರೆಂಟ್ ರೆಂಟ್ ಪೇ ಮಾಡ್ತೀರಿ, ಟೋಟಲ್ ರೆಂಟ್ ಒಂದು ಶಾಪ್ ಪೇ ಮಾಡ್ತೀರಿ, ಹಾಗಾಗಿ ಏನು ಮಾಡ್ತೀರಿ, ಈ ಟೋಟಲ್ ರೆಂಟನ್ನು ನಾವು 1/4 ಮಾತ್ರ ತೊಗೊತೀರಿ. ಅದೇ ರೀತಿ ಜನರಲ್ ಲೈಟಿಂಗ್ ಚಾರ್ಜಸ್ದು 1/4 ತೊಗೊತೀರಿ. ಇನ್ಶೂರೆನ್ಸು ಅಷ್ಟೇ, ಇನ್ಶೂರೆನ್ಸ್ ಡೈರೆಕ್ಟಾಗಿ ತೊಗೊತೀರಿ, ಬಿಕಾಸ್ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ ಮಿಷಿನ್ ಅಂತ ಕೊಟ್ಟಿದೆ, ಡೈರೆಕ್ಟಾಗಿದೆ. ಓಕೆ, ನೆಕ್ಸ್ಟ್, ದ ಸೂಪರ್ವೈಸರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡಿವೈಡ್ 1/5 ಇಸ್ ಟೈಮ್. ಅಂದರೆ ಸೂಪರ್ವೈಸರ್ ನೋಡಿ, ದ ಸೂಪರ್ವೈಸರ್ ಸ್ಯಾಲ್ರಿ ಎಷ್ಟಿದೆ? 600 ರುಪೀಸು. ಅವ್ರೇನು ಮಾಡ್ತಾ ಇದ್ದಾರೆ? ಸೊ ಬೇರೆ ಬೇರೆ ವರ್ಕು ಮಾಡ್ತಾ ಇದ್ದಾರೆ, ಬೇರೆ ಮಿಷಿನ್ಸು ನೋಡ್ಕೊತಾ ಇದ್ದಾನೆ. ಸೊ ಈ ಮಿಷಿನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾನೆ? ಓನ್ಲಿ 1/5. ಸೊ ಈಗೇನು ಮಾಡಬೇಕು? ಅವನ ಸ್ಯಾಲ್ರಿಲೂ ಅಷ್ಟೇ, ದಿ 600 ರುಪೀಸ್ ಏನು ಪೇ ಮಾಡ್ತಾರೆ ಪರ್ ಮಂತು, ಅದ್ರಲ್ಲಿ 1/5 ಸ್ಯಾಲ್ರಿ ಪರ್ಟೈನಿಂಗ್ ಟು ದಿಸ್ ಮಿಷಿನ್. ಸೊ ಇದನ್ನು ನಾವು ಅಲೊಕೇಟ್ ಮಾಡ್ತಾ ಹೋಗ್ಬೇಕು. ನಾವು ಲೆಟ್ ಅಸ್ ಸಿ ದ ಸಲ್ಯೂಷನ್. ನಾವು ಲೆಟ್ ಅಸ್ ಸಿ ದಿ ವರ್ಕಿಂಗ್ ನೋಟ್ ನಂಬರ್ 2, ದಟ್ ಈಸ್ ಸೆಟ್ಟಿಂಗ್ ಅಪ್ ಟೈಮ್. ಸೊ ಜಸ್ಟ್ ನಾವು ಯು ಹಾವ್ ಕ್ಯಾಲ್ಕುಲೇಟ್ 7000 ರುಪೀಸ್. ನೆಕ್ಸ್ಟ್, ದ ಕ್ಯಾಲ್ಕುಲೇಷನ್ ಆಫ್ ಎಫೆಕ್ಟಿವ್ ಮಿಷಿನ್ ಆಫ್ ವರ್ಕಿಂಗ್ ಅವರ್ಸ್, ದಸ್ ಟೋಟಲ್ ಮಿಷಿನ್ ಅವರ್ಸ್ 2200 ಅವರ್ಸ್. ಡೈರೆಕ್ಟಾಗಿ ಕ್ವಶನ್ ಕೊಟ್ಟಿದ್ದಾನೆ. ಮೈಂಟೈನ್ ಅವರ್ಸ್ ಇಸ್ ನಿಲ್. ಸೊ ಸೆಟ್ಟಿಂಗ್ ಅಪ್ ಟೈಮ್ ಇಫ್ ನಾನ್ ಪ್ರೊಡಕ್ಟಿವ್ ಐ ಅಸ್ಯೂಮ್ಡ್, ನಾನ್ ಪ್ರೊಡಕ್ಟಿವ್ ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ, 200 ಅವರ್ಸ್ ಡಿಡಕ್ಟ್ ಮಾಡ್ತೀನಿ. ಸೊ 2200 ಅವರ್ಸ್ ಮೈನಸ್ 200 ಅವರ್ಸ್ ವಿಲ್ ಗೆಟ್ 2000 ಅವರ್ಸ್. ನಾವು ಅಲ್ ಟೇಕ್ ದ ಸಲ್ಯೂಷನ್ ಆಫ್ ದ ಕಂಪ್ಯೂಟ್ ಆ ಮಿಷಿನ್ ಅವರ್ ರೇಟ್. ನಾವು ಟೇಕ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಸೊ ರೆಂಟ್ ಅಂಡ್ ರೇಟ್ಸ್ 200 ಪರ್ ಮಂತ್ ಕೊಟ್ಟಿದ್ದೆ, ಅದಕ್ಕೆ 12 ಮಂತ್ಸ್ ಕನ್ವರ್ಟ್ ಮಾಡ್ಕೊತೀನಿ. ಎಷ್ಟು ಆಗುತ್ತೆ? ಜಸ್ಟ್ 1/4 ಆಫ್ ಏರಿಯಾ ಮಾತ್ರ ಕೊಡ್ತಾ ಇದ್ದೀನಿ. ಸೊ ವಿಲ್ ಗೆಟ್ 600 ರುಪೀಸ್ ಬರುತ್ತೆ. ನಾವು ಜನರಲ್ ಲೈಟಿಂಗ್ ಚಾರ್ಜಸ್ ದಟ್ ಇಸ್ 300 ರುಪೀಸ್ ಪರ್ ಮಂತ್ ಇಂಟು 12 ಮಂತ್ಸ್ ಪರ್ ಆನಮ್ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ, ಸಿನ್ಸ್ ಪರ್ ಮಂತ್ ಅಮೌಂಟ್ ಕೊಟ್ಟಿದ್ದಾನೆ. ಸೊ ಇಂಟು 1/4 ಏರಿಯಾ ಮಾತ್ರ ಕೊಡ್ತೀನಿ ನಾವು. ಸೊ ಇನ್ಶೂರೆನ್ಸ್ 960 ರುಪೀಸ್ ಡೈರೆಕ್ಟಾಗಿ ಬರ್ಕೊತಾ ಇದ್ದೀನಿ, ಬಿಕಾಸ್ ಇನ್ಶೂರೆನ್ಸ್ ಪರ್ ಆನಮ್ ಕೊಟ್ಟಿದ್ದಾನೆ, ಹಾಗೆ ಒಂದು ಮಿಷಿನ್ ಮಾತ್ರ ಕೊಡ್ತಾ ಇದ್ದಾನೆ. ನೆಕ್ಸ್ಟ್, ಶಾಪ್ ಸೂಪರ್ವೈಸರ್ ಸ್ಯಾಲ್ರಿ ದಟ್ ಇಸ್ 600 ರುಪೀಸ್ ಪರ್ ಮಂತ್ ಇಂಟು 12 ಮಂತ್ಸ್. ಸೊ ಅವ್ನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ? ಜಸ್ಟ್ 1/5 ಆಫ್ ದ ಟೈಮ್. ಸೊ ದಟ್ ಈಸ್ ವಿಲ್ ಗೆಟ್ 1440 ಬರುತ್ತೆ. ನಾವು ಜಸ್ಟ್ ವಿಲ್ ಮೇಕ್ ಅದರ್, ನೋ ಯು ಡೋಂಟ್ ಹ್ಯಾವ್ ಎನಿ ಅದರ್ ಸ್ಟ್ಯಾಂಡಿಂಗ್ ಚಾರ್ಜಸ್, ದೇರ್ ಫೋರ್ ಜಸ್ಟ್ ಮೇಕ್ ದಿ ಟೋಟಲ್ ನಾವು. ಸೊ 600 ಪ್ಲಸ್ 900 ಪ್ಲಸ್ 960 ಪ್ಲಸ್ 1440 ವಿಲ್ ಗೆಟ್ 3900 ರುಪೀಸ್. ಸೊ ದಿಸ್ 3900 ರುಪೀಸ್, ಸೊ ಡಿವೈಡೆಡ್ ಬೈ 2000 ವರ್ಕಿಂಗ್ ಅವರ್ಸ್, ಯು ವಿಲ್ ಗೆಟ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಪರ್ ಅವರ್, ದಟ್ ಇಸ್ 1.95. ಸೊ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಡಿವೈಡ್ ಬೈ 2000 ವರ್ಕಿಂಗ್ ಅವರ್ಸ್. ಸೊ ರೆಫರ್ ವರ್ಕಿಂಗ್ ನೋಟ್ ನಂಬರ್ 2 ಫಾರ್ ವರ್ಕಿಂಗ್ ಅವರ್ಸ್. ನೆಕ್ಸ್ಟ್, ಆಫ್ಟರ್ ಸ್ಟ್ಯಾಂಡಿಂಗ್ ಚಾರ್ಜಸ್ ವಿಲ್ ಟೇಕ್ ದ ರನ್ನಿಂಗ್ ಚಾರ್ಜಸ್ ಆರ್ ವೇರಿಯಬಲ್ ಚಾರ್ಜಸ್. ಸೊ
So depreciation, so 7,000 rupees per annum, so it will be 2,000 working hours, it will be 3.50 per hour. Next, repairs and maintenance, I consider as a variable expense here. So 1,000 rupees question quotidane, so 1,000 will be 2,000 hours. So we'll get 0.50. Next, the power charges. So 100 units quotidane, indirect information. So 100 units will be 20 markoni, 20 paise barate. This 20 paise per unit into 10 units, that is 2 rupees per unit. That is 2 rupees per hour. Next, we'll make this total running variable charges. That is 3.50 plus 0.5 plus 2. Just to make the total now, we'll get 6 rupees per hour. Now, the total machine hour rate, that is standing charges per hour plus running charges per hour. So, 1.95 plus 6, we'll get 7.95 rupees per machine hour rate. So, I hope you understood both the problems. So, keep on watching my YouTube channel and thank you so much. Thank you so much, my dear.